ಊಟಿ ಒಂದು ಅತ್ಯುತ್ತಮವಾದ ಪ್ರವಾಸಿ ತಾಣ. ಇಲ್ಲಿನ ವಾತಾವರಣ, ಪ್ರಕೃತಿ ಸೌಂದರ್ಯಕ್ಕೆ ಮರುಳಾಗದ ಜನರು ಯಾರೂ ಇಲ್ಲ. ಹೆಚ್ಚಾಗಿ ನವ ದಂಪತಿಗಳು ಇಲ್ಲಿ ಮಧುಚಂದ್ರಕ್ಕೆ ಭೇಟಿ ನೀಡುವ ತಾಣ ಅಂತ ಪ್ರಸಿದ್ಧಿಯನ್ನ ಪಡೆದಿದೆ. ದೇಶ ವಿದೇಶಗಳಿಗೂ ಕೂಡ ಊಟಿ ಪ್ರಖ್ಯಾತಿ ಪಡೆದಿದೆ. ಊಟಿ ತಮಿಳುನಾಡು ರಾಜ್ಯದಲ್ಲಿದೆ. ಊಟಿ ಬೆಂಗಳೂರಿನಿಂದ ಸುಮಾರು 266 ಕಿಲೋಮೀಟರ್ ದೂರದಲ್ಲಿದ್ದು, ಇದು ಸಮುದ್ರ ಮಟ್ಟದಿಂದ ಸುಮಾರು 700-500 ಅಡಿ ಎತ್ತರದಲ್ಲಿದೆ. ಊಟಿಯಲ್ಲಿ ಒಟ್ಟು 48 ಪ್ರವಾಸಿ ತಾಣಗಳಿವೆ. ಹಾಗಾಗಿ ಪ್ರವಾಸಿಗರು ಒಂದೇ ಪ್ರದೇಶದಲ್ಲಿ ಸುಮಾರು 48 ಅದ್ಭುತ ತಾಣವನ್ನು ಸವಿಯಬಹುದಾಗಿದೆ. ಪ್ರವಾಸಿಗರು ಊಟಿಯಲ್ಲಿನ ಎಲ್ಲಾ ಸುಂದರವಾದ ಸ್ಥಳಗಳಿಗೆ ಭೇಟಿ ನೀಡಲು 3-4 ದಿನಗಳವರೆಗೆ ಇರಬೇಕಾಗತ್ತೆ. ಒಮ್ಮೆ ಊಟಿಗೆ ಭೇಟಿ ನೀಡಿದಾಗ ಈ ವಿಡಿಯೋದಲ್ಲಿ ತಿಳಿಸುವ ಸುಂದರ ಸ್ಥಳಗಳಿಗೆ ಒಂದು ಬಾರಿ ಹೋಗಿ ಬನ್ನಿ. ಇನ್ನು ಊಟಿಯಲ್ಲಿ ನೀವು ನೋಡಲೇಬೇಕಾದ 5 ಅದ್ಭುತವಾದ ತಾಣಗಳ ಬಗ್ಗೆ ಹೇಳ್ತೀವಿ ಕೇಳಿ. ಬೊಟಾನಿಕಲ್ ಗಾರ್ಡನ್. ಊಟಿಯಲ್ಲಿರುವ ಬೊಟಾನಿಕಲ್ ಗಾರ್ಡನ್ ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿ ತಾಣವಾಗಿದೆ. ಈ ಗಾರ್ಡನ್ ಸುಮಾರು 22 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಈ ಉದ್ಯಾನವನವು ಸಮುದ್ರ ಮಟ್ಟದಿಂದ ಸುಮಾರು 2400 ಕಿಲೋಮೀಟರ್ ಎತ್ತರದಲ್ಲಿದೆ. ಇನ್ನು ದೊಡ್ಡ ಬೆಟ್ಟ ಪೀಕ್. ಈ ದೊಡ್ಡ ಬೆಟ್ಟ ಪೀಕ್ ಊಟಿಯಲ್ಲಿನ ಅತ್ಯಂತ ಎತ್ತರವಾದ ಬೆಟ್ಟವಾಗಿದೆ. ಇದು ಸುಮಾರು 2623 ಮೀಟರ್ ಎತ್ತರದಲ್ಲಿದೆ. ಈ ಬೆಟ್ಟವನ್ನು ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರಗಳಲ್ಲಿ ಒಂದು ಅಂತ ಗುರುತಿಸಲಾಗಿದೆ. ಈ ಬೆಟ್ಟದಿಂದ ಸುಂದರವಾದ ಕಣಿವೆಗಳು ಕೊಯಮತ್ತೂರು ಬಯಲು ಮತ್ತು ಮೈಸೂರಿನ ಸಮತಟ್ಟಾದ ಎತ್ತರದ ಪ್ರದೇಶಗಳು ಈ ಬೆಟ್ಟದ ಪೀಕ್ನಿಂದ ಕಣ್ಣಾರೆ ಕಂಡು ಅನುಭವಿಸಬಹುದು. ಇನ್ನು ಅವಲಾಂಚೆ ಅಭಯಾರಣ್ಯ. ಅವಲಾಂಚೆ ಅಭಯಾರಣ್ಯವು ನೀಲಗಿರಿಯ ಮಧ್ಯದಲ್ಲಿರುವ ಸುಂದರವಾದ ಅಭಯಾರಣ್ಯವಾಗಿದೆ. ಈ ಅವಲಾಂಚೆ ಅಭಯಾರಣ್ಯವು ಊಟಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಈ ಸುಂದರವಾದ ಅಭಯಾರಣ್ಯದಲ್ಲಿ ಶೋಲಾ ಮರಗಳು, ಆರ್ಕಿಡ್ಸ್ ಮರಗಳು ಕಾಣಬಹುದು. ಈ ಅಭಯಾರಣ್ಯದಲ್ಲಿ ಜೀಪ್ ಸವಾರಿ ಕೂಡ ಆನಂದಿಸಬಹುದಾಗಿದೆ. ಇನ್ನು ಲ್ಯಾಂಬ್ಸ್ ರಾಕ್. ಊಟಿಯ ಕುನೂರಿನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಲ್ಯಾಂಬ್ಸ್ ರಾಕ್ ಪ್ರವಾಸಿ ತಾಣವಿದೆ. ಲ್ಯಾಂಬ್ಸ್ ರಾಕ್ನ ಸುತ್ತಲೂ ಇರುವ ಪರ್ವತ ಬಂಡೆಗಳು ಸಮುದ್ರ ಮಟ್ಟದಿಂದ ಸುಮಾರು 5000 ಅಡಿ ಎತ್ತರದಲ್ಲಿದೆ. ಇಲ್ಲಿನ ಲ್ಯಾಂಬ್ಸ್ ರಾಕ್ ಪ್ರವಾಸಿಗರಿಗೆ ಅದ್ಭುತವಾದ ನೋಟವನ್ನ ಒದಗಿಸುತ್ತೆ. ಈ ಪ್ರದೇಶವು ದಟ್ಟವಾದ ಕಾಡು, ಮೋಡಗಳಿಂದ ಆವರಿಸಿರುವ ವಾತಾವರಣವನ್ನ ಆನಂದಿಸಬಹುದಾಗಿದೆ. ಇನ್ನು ಕೆಟ್ಟಿ ವ್ಯಾಲಿ. ಕೆಟ್ಟಿ ವ್ಯಾಲಿ ಊಟಿಯಲ್ಲಿನ ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿ ತಾಣವಾಗಿದೆ. ಊಟಿ ಬಸ್ ನಿಲ್ದಾಣದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಊಟಿಗೆ ಭೇಟಿ ನೀಡುವ ಹಲವಾರು ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ತಾಣ ಅಂದ್ರೆ ತಪ್ಪಾಗಲಾರದು. ಇಲ್ಲಿಗೆ ಪ್ರಕೃತಿ ಪ್ರೇಮಿಗಳು, ಸಾಹಸಕಾರರು, ಅನುಭವದ ಅನ್ವೇಷಕರು ಈ ಕೆಟ್ಟಿ ವ್ಯಾಲಿಗೆ ತೆರಳಬಹುದಾಗಿದೆ. ಮತ್ತಷ್ಟು ಟೂರಿಸಂ ಅಪ್ಡೇಟ್ಸ್ಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.